ಹಲೋ, ನಮಸ್ತೆ. ನನ್ನ ಹೆಸರು ಯೋಗೇಶ್ ಅಂತ. ಪ್ರಾಪರ್ಲಿ ಬಿಲಂಗ್ ಮಾಡ್ತದ್ದು ಹೊನ್ನವರದಿಂದ. ಸೊ ಇವ್ರ ಹೆಸರು ಬಂದು ಮಂಜುನಾಥ್ ನಾಯ್ಕ್ ಅಂತೇಳಿ. ಸೊ ಇವ್ರಿಗೆ ಏನಂತಂದ್ರೆ 5 ವರ್ಷದಿಂದ ಶುಗರ್ ಇತ್ತು. ಓಕೆ, 5 ಇಯರ್ಸಿಂದ ಶುಗರ್ ಇತ್ತು. ಸೊ ಶುಗರಿಗೆ ನಾವು ಏನು ಕೊಟ್ಟಿದ್ವಿ, ಅವ್ರ ಮಗ ಬಂದು ವಿನೆಗರ್ ಅವೆ ಅಂತೇಳಿ ಅವರೇನು ನಮ್ಮ ಗೋಲ್ಡ್ ಲೋನ್ ಕೊಟ್ಟಿದ್ರು. ಈ ಗೋಲ್ಡ್ ಲೋನ್ ಯೂಸ್ ಮಾಡಿದಾಗಿಂದ ಅವರಿಗೆ ಏನಾಗ್ತಾ ಇದೆ, ಅವ್ರ ಶುಗರ್ ಎಷ್ಟು ಲೆವೆಲ್ ಇದೆ, ಮತ್ತು ಅವ್ರಿಗೆ ಶುಗರಿಂದ ಏನು ಶುಗರ್ ಬಂದ ನಂತರ ಅವ್ರು ಯೂಸ್ ಮಾಡಿದಾಗಿಂದ ಅವ್ರ ಬಾಡಿಲಿ ಯಾವ ಥರ ಒಂದು ಈ ನೋನಿ ಪರಿಣಾಮ ಬೀಳಿದೆ ಅಂತ ಅವ್ರ ಬಾಯಲ್ಲೇ ತಿಳ್ಕೊಳ್ವ. ಸರ್, ನಿಮಗೆ ಶುಗರ್ ಎಷ್ಟು ವರ್ಷದಿಂದ ಕೇಳಿದ್ರಿ? 5 ವರ್ಷದಿಂದ ಶುಗರ್ ಇತ್ತು. ಹೌದಾ? ಸೊ ನೀವು ಶುಗರ್ ಇದನ್ನು ಯೂಸ್ ಮಾಡಿದಾಗಿಂದ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ದೇಹದಲ್ಲಿ ಅದು ಯಾವ ಥರ ಕೆಲಸ ಮಾಡ್ತಾ ಅಂತ ಹೇಳಿ ಸ್ವಲ್ಪ ಹೇಳ್ತೀರಾ? ಅದಂದ್ರೆ ಈಗ ನನಗೆ 2 ಥರ ಇತ್ತು. ಶುಗರ್ ಹೈ ಇತ್ತು, ಕೆಲವೊಂದ್ಸಲ ಲೋನ್ ಆಗ್ತಿತ್ತು. ಬಟ್ ಈಗ 1 ತಿಂಗಳಿಂದ ಲೆವೆಲ್ ಇದೆ. ಮತ್ತೆ ಹಸಿವಿನಲ್ಲಿ ಹಸಿವೆ ಆಗ್ಲಿಕ್ಕಾಗ್ಲಿ, ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಅದೆಲ್ಲ ಏನೂ ಇಲ್ಲ. ಓಕೆ ಸರ್, ಮತ್ತೊಂದು ವಿಷಯ ಕೇಳ್ಪಟ್ಟಿದ್ದೆ, ನಿಮ್ಮ ಕಾಲನ್ನ ಸ್ವಲ್ಪ ತೋರಿಸ್ತೀರಾ? ಸೊ ನೋಡಿ, ಇವ್ರ ಕಾಲಿಗೆ ಏನಂದ್ರೆ ಶುಗರ್ ಇದ್ದಾಗಿನ ಶುಗರ್ ಇದ್ದವ್ರಿಗೆ ಶುಗರ್ ಇದ್ದ ನಂತರ ಶುಗರ್ ಇದ್ದಾಗ ಆ ಸಮಯದಲ್ಲಿ ಏನಾಯ್ತಂದ್ರೆ ಅವ್ರ ಕಾಲಿಗೆ ಸ್ವಲ್ಪ ಗಾಯ ಆದ ಇದರಿಂದ ಅವ್ರಿಗೆ ಏನು ಬೆರಳನ್ನ ಕೂಡ ಕತ್ತರಿಸಿದ್ರು. ಓಕೆ, ಅದು ಕತ್ತರಿಸಿದ 1-2-3 ವರ್ಷ ಆದ್ಮೇಲೆ ಅವ್ರಿಗೆ ಈ ನೋನಿ ಜ್ಯೂಸ್ ಅನ್ನು ಯೂಸ್ ಮಾಡಿದ್ರು. ಈ ನೋನಿ ಜ್ಯೂಸ್ ಯೂಸ್ ಮಾಡಿದ್ದೆ ಅವರಿಗೆ ಏನು ಶುಗರ್ ಇದೆ ಅದು ಸಂಪೂರ್ಣವಾಗಿ ಏನಾಗಿದೆ, ಕಡಿಮೆ ಆಗಿದೆ. ಓಕೆ, ಇದ್ ಜೊತೆಗೆ ಅವ್ರ ಬಾಡಿ ಪೇನ್ ಕೂಡ ಇತ್ತಂತ ಹೇಳಿದ್ರು, ಅದು ಕೂಡ ಕಡಿಮೆ ಆಗಿದೆ. ಓಕೆ, ಸೊ ಏನಂದ್ರೆ, ಸೊ ಶುಗರ್ ಈಗ ನಾವು ಏನು ಕೊಟ್ಟಿದ್ವಿ ಗೋಲ್ಡ್ ಶುಗರ್ ಜಸ್ಟ್ ಎಷ್ಟು ಮಂದಿ ಯೂಸ್ ಮಾಡ್ತಾ ಇದ್ದೀರಿ ಸರ್ ನೀವು? 2-2.5 ತಿಂಗಳಿಂದ ಏನು ಯೂಸ್ ಮಾಡ್ತಾ ಇದ್ದಾರೆ. 2.5 ತಿಂಗಳಲ್ಲಿ ಅವ್ರಿಗೆ ಏನು ಶುಗರ್ ಇದೆ ಅದರಲ್ಲಿ ಏನು ಸ್ವಲ್ಪ ಪರಿಣಾಮ ಬೀರ್ತಾ ಇದೆ. ಅರ್ಥ ಆಯ್ತಾ? ಓಕೆ.